ಧೈರ್ಯ ನೋಡಿ. ಇವರು ಬೆಂಕಿಯೊಂದಿಗೆ ಮಾಡ್ತಾ ಇರೋ ಸಾಹಸಗಳನ್ನ ಎಂಥ ಗುಂಡಿಗೆ ಆದ್ರೂ ಒಮ್ಮೆ ಛಲ್ಲನ್ನದೇ ಇರಲಾರದು. ಈ ರೀತಿ ಮಾಡೋದು ಅಂದ್ರೆ ಇವರಿಗೆ ನೀರು ಕುಡಿದಷ್ಟೇ ಸಲೀಸು. ನೋಡ್ತಾ ನೋಡ್ತಾ ಇದ್ದಂತೆ ಮೈ ಕೈ ಮೇಲೆಲ್ಲ ಬೆಂಕಿಯ ಉಂಡೆಗಳಿಂದ ಸವರಿಕೊಳ್ಳೋದನ್ನ ನೋಡ್ತಾ ಇದ್ರೆ ಬೆಂಕಿಯಲ್ಲಿ ಹೀಗೆಲ್ಲ ಸಾಹಸ ಮಾಡಬಹುದಾ ಅನ್ಸುತ್ತೆ. ಇದಕ್ಕೆ 100% ಫೋಕಸ್ ಇರಬೇಕು, ಸ್ಟ್ರಾಂಗ್ ಬಾಡಿ ಆ್ಯಂಡ್ ಕಾನ್ಸಂಟ್ರೇಟ್ ಮೈಂಡ್ ಇರಲೇಬೇಕು. ಸ್ವಲ್ಪ ಮಿಸ್ ಆದ್ರೂ ನಾವು ಸುಟ್ಕೊತೀವಿ. ತುಂಬ ರಿಸ್ಕ್ ಇರೋದ್ರಿಂದ ಮನೇಲಿ ಯಾರೂ ಒಪ್ಪಲಿಲ್ಲ. ಬಟ್ ಆದರೆ ನಾವು ರಿಸ್ಕ್ ತೊಗೊಂಡ್ರೇ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ರಿಸ್ಕ್ ತೊಗೊಂಡು ನಾವು ಈ ಪ್ರದರ್ಶನ ಮಾಡಿ ನಮಗೆ ಇಟಲಿ, ಯುಕೆ, ಆಸ್ಟ್ರೇಲಿಯಾ ಎಲ್ಲಾ ಕಡೆನೂ ಕರೆದಿದ್ದಾರೆ. ಹಾಗೆ ನೋಡ್ತಾ ಇರುವಾಗಲೇ ಒಂದು ವೃತ್ತಾಕಾರದಲ್ಲಿ ನಿಂತು ಅಲ್ಲಿಗೆ ಬೆಂಕಿ ಹಾಕಿ ಅದರೊಳಗೆ ಅವರು ಮಾಡೋ ಸಾಹಸಗಳು, ಇನ್ನು ಅಕ್ಷರಗಳನ್ನ ಬರೆದು ಅದರಲ್ಲಿ ಬೆಂಕಿ ಹತ್ತಿಸೋದು, ಇವುಗಳನ್ನ ನೋಡೋದೇ ಒಂದು ಚಂದ. ಮೊದಮೊದಲು ಈ ಯುವಕರು ಇಂಥ ಸಾಹಸಗಳನ್ನ ಬೆನ್ನು ಹತ್ತಿ ಹೊರಟಾಗ ಎಲ್ಲರಂತೆ ಇವರ ಪೋಷಕರು ಸಹ ಇವರ ಆಸೆಗೆ ತಣ್ಣೀರೆರಚಿದರಂತೆ. ಆದ್ರೆ ಪಟ್ಟು ಬಿಡದ ಈ ಯುವಕರು ಪೋಷಕರನ್ನ ಒತ್ತಾಯಿಸಿ ಇದನ್ನ ಕರಗತ ಮಾಡಿಕೊಂಡ್ರಂತೆ. ನಂತರ ಇದೀಗ ಕೆಲ ಆಪ್ತರು ಮತ್ತು ಮಾಧ್ಯಮದ ಮುಂದೆ ತಮ್ಮ ಸಾಹಸ ಪ್ರದರ್ಶಿಸಿದರು. ಬೆಂಕಿ ಆಟ ಆಡೋದು ತುಂಬಾ ಕಷ್ಟನೇ. ನಾವೆಲ್ಲ ನೋಡ್ತಾ, ಫಿಲಂ ನೋಡ್ತಾ, ಟಿವಿ ನೋಡ್ತಾ ಮಾಡಬೇಕು ಅನ್ನಿಸ್ತಾ ಇತ್ತು. ಇದನ್ನೆಲ್ಲ ಒಂಟೊಂಟಿಯಾಗಿ ಮಾಡ್ತಾ ಇದ್ವಿ. ನಮ್ಮ ಹುಡುಗರೆಲ್ಲ ನೋಡ್ತಾ ಅವರೆಲ್ಲ ಮಾಡ್ತಾ ಇದ್ರು. ಇದನ್ನೆಲ್ಲ ನಾವೆಲ್ಲ ಒಂದು ಟೀಮ್ ಮಾಡಿ ಒಂದು ತಂಡ ಮಾಡಿ ಮಾಡ್ತಾ ಇದೀವಿ. ಇದನ್ನ ಪರ್ಫಾರ್ಮೆನ್ಸ್ ಎಲ್ಲ ಕಡೆ ಕೊಡ್ತಾ ಇದೀವಿ. ಇಂದಿನ ಯುವಕರು ಏನಾದ್ರೂ ಸಾಹಸ ಮಾಡ್ತಾರೆ ಅಂದ್ರೆ ಅದು ಕೇವಲ ಕ್ರಿಕೆಟ್, ಬೈಕ್ ರೇಸ್ ಇವುಗಳಲ್ಲಷ್ಟೇ ಅನ್ನುವಾಗ ಈ ಯುವಕರು ಭಿನ್ನವಾದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇವರ ಯಶಸ್ಸಿನ ಹಾದಿ ಹೀಗೆ ಮುಂದುವರಿಯಲಿ ಅನ್ನೋದೇ ಎಲ್ಲರ ಹಾರೈಕೆ. ಬೆಂಕಿಯೊಂದಿಗೆ ಆಟ ಆಡಬೇಡ ಅಂತ ಜನ ಹೇಳ್ತಾ ಇದ್ದಿದ್ದು ಒಂದ್ ಕಾಲ ಅಂದ್ರೆ ಬೆಂಕಿಯೊಂದಿಗೆ ಆಟ ಆಡ್ತೀವಿ ಅಂತ ಹೇಳ್ತಿರೋದು ಈಗಿನ ಕಾಲದಲ್ಲಿ. ತಮ್ಮ ಈ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿರೋ ಬೆಂಗಳೂರಿನ ಈ ಹುಡುಗರು ಈಗ ವಿದೇಶಿಯರಿಗೂ ಸವಾಲು ಹಾಕಕ್ಕೆ ಸಿದ್ಧವಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸುಪ್ರೀತ್ ಒಂದಿಗೆ ಯಾಕೂಬ್, ಟಿವಿ 9, ಬೆಂಗಳೂರು.